ಸಂಕಲ್ಪ ಯಾತ್ರೆಯಲ್ಲಿ ವಿಕಾಸಿಗ ಸಂಕಲ್ಪ ಯಾತ್ರೆಯಲ್ಲಿ ಈ ನಮ್ಮ ತಾಯಿಲೂರು ಹೋಬಳಿ ಒಂದು ಹೆಡ್ ಕ್ವಾರ್ಟರ್ ಮುಳಬಾಲ್ ತಾಲ್ಲೂಕಲ್ಲಿ ಆದರೆ ಇಲ್ಲಿ ಕೆಲವು ಇಲಾಖೆಗಳು ಬಂದಿಲ್ಲ ಕಾರಣ ಯಾಕೆ ಏನು ಗೊತ್ತಿಲ್ಲ ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮನ ಪಿಡಿ ಆಗಲಿ ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಮತ್ತು ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೆಲವರು ಮಾತ್ರ ಹಾಜರಾಗಿದ್ರು ಇನ್ನು ಎಲ್ಲಾ ಇಲಾಖೆಯವರು ಗೈರಾಜರಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಾಲ್ಲೂಕು ಮಟ್ಟದಲ್ಲಿ ಇರತಕ್ಕಂತ ದಂಡಾಧಿಕಾರಿಗಳಾಗಿರಬಹುದು ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರಬಹುದು ಸಿಇಒ ಆಗಿರಬಹುದು ಇವರು ಇವರ ಬಗ್ಗೆ ತುರ್ತ ಒಂದು ಕ್ರಮವಹಿಸಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಾಲ್ಲೂಕು ಮಟ್ಟ ಆಗಿರಬಹುದು ಪಂಚಾಯಿತಿ ಮಟ್ಟ ಆಗಿರಬಹುದು ಹೋಬಳಿ ಮಟ್ಟ ಆಗಿರಬಹುದು ಗ್ರಾಮ ಮಟ್ಟ ಆಗಿರಬಹುದು ಇದಕ್ಕೆ ಅಧಿಕಾರಿಗಳ ಕೊರತೆ ಇದೆ ಅದರ ಜೊತೆಯಲ್ಲಿ ನಿರ್ಲಕ್ಷ್ಯತೆ ಇದು ಇದೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಈಗ ಬಂದಿರತಕ್ಕಂತ ವೇದಿಕೆಯಲ್ಲಿ ತಾಯಿಲೂರು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅವರು ಮತ್ತು ನಮ್ಮ ಅಂಚೆ ಇಲಾಖೆ ಅಧಿಕಾರಿ ಮೇಡಮ್ನವರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಇವರು ಮೂರು ಜನ ಮಾತ್ರ ಬಂದು ಯಶಸ್ವಿಯಾಗಿ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ಉಳಿದಂತೆ ಬೇರೆ ಇಲಾಖೆ ಯಾರೂ ಬಂದಿಲ್ಲ ಇದಕ್ಕೆ ಯಾರು ಹೊಣೆಗಾರರಾಗಿ ಮಾಡ್ತೀರೋ ತಾವು ದಯವಿಟ್ಟು ಏನು ನಮ್ಮ ಇಲಾಖೆಯವರು ಯಾರು ಬರಲಿಲ್ವೋ ಅವ್ರ ಮೇಲೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಇದು ಮುಂದಿನ ಅಧಿಕಾರಿಗಳಿಗೆ ಈ ಗಮನವನ್ನು ಕೊಟ್ಟು ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಕೇವಲ ಒಂದು 120 ಜನ ಮಾತ್ರ ಸೇರಿರ್ತಾರೆ 500 ಜನ ಸೇರಬೇಕಾಗಿರ್ತಕ್ಕಂಥ ಒಂದು ಸಭೆ ಇದು ಈ ಸಭೆಗೆ ಯಾಕೆ ಗೈರಾಜರಾಗಿದ್ದಾರೆ ಆ ಕೊರತೆ ಏನು ಅವೇರ್ನೆಸ್ ಕೊಟ್ಟಿಲ್ಲ ಒಂದು ದಿವಸ ಎರಡು ದಿವಸ ಮುಂಚೆ ಡಂಗೋರ ಬಾರಿಸಬೇಕು ಎಲ್ಲಾ ಜನರಿಗೂ ತಿಳಿಸ್ಬೇಕು ಇದು ಭಾರತ ದೇಶದ ಅಂತ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಜನರು ಸ್ಪಂದಿಸಿಲ್ಲ ಅಂತಂದ್ರೆ ಅವ್ರಿಗೆ ಅರಿವು ಗೊತ್ತಿಲ್ಲ ಅಂತ ಆ ಜನರಿಗೆ ಅರ್ಥ ಆಗುತ್ತೆ ಅದರಿಂದ ಅರಿವನ್ನು ಮೂಡಿಸಲು ಒಂದೆರಡು ದಿವಸ ಮುಂಚೆ ಡಂಗೋರ ಬಾರಿಸಿ ಮೈಕ್ ಸೆಟ್ ಹಾಕೊಂಡು ಪ್ರತಿ ಹಳ್ಳಿ ಹಳ್ಳಿಗೂ ವಿಷಯದ ಬಗ್ಗೆ ತಿಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿತ್ತು ಅದರಿಂದ ಕಾರ್ಯಕ್ರಮ ಸ್ವಲ್ಪ ಕುಂಠಿತಾಗಿದೆ ಈಗ ಏನಪ್ಪ ಅಂತಂದ್ರೆ ನಮ್ಮ ಉಜ್ವಲ ಇದರಿಂದ ಗ್ಯಾಸ್ ವಿತರಣೆ ಆಯಿತು ಮತ್ತು ಕೆನರಾ ಬ್ಯಾಂಕ್ ಅಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ವಿತರಣೆ ಮಾಡಿದ್ರು ಆರೋಗ್ಯ ಇಲಾಖೆಯಿಂದ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಮತ್ತೆ ಯಾವ ರೀತಿ ಒಂದು ರೋಗ ರುಜಿನಗಳನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಷಯಗಳನ್ನು ತಿಳಿಸಿರ್ತಾರೆ ಇಷ್ಟು ಬಿಟ್ರೆ ಬೇರೆ ಯಾವ ಅಧಿಕಾರಿನೂ ಬಂದಿಲ್ಲ ಮತ್ತೆ ರೈತ ಸಂಪರ್ಕ ಕೇಂದ್ರದವರು ಬಂದಿದ್ರು ತೋಟಗಾರಿಕೆ ಬಂದಿದ್ರು ಇನ್ನ ಕೆಲವು ವಿಷಯಗಳೇ ಯಾರು ಬಂದಿಲ್ಲ ಇಲ್ಲಿ ಯಾಕಂತಂದ್ರೆ 24-27 ಇಲಾಖೆಯವರು ಇದ್ದಾರೆ ಆ ಇಲಾಖೆಯವರು ಪ್ರತಿಯೊಂದು ಇಲಾಖೆಯವರು ಬಂದು ಆ ಇಲಾಖೆ ಬಗ್ಗೆ ಜನರಿಗೆ ಒಂದು ಅವೇರ್ನೆಸ್ ಕೊಟ್ರೆ ಇದು ಸಾರ್ವಜನಿಕರಲ್ಲಿ ಒಂದು ಕುತೂಹಲ ಮೂಡಿಸಿದಂಗೆ ಆಗುತ್ತೆ ಆದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಗೆ ಅವೇರ್ನೆಸ್ ಕಡಿಮೆ ಈ ಅವೇರ್ನೆಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಗೈರಾಜರಾಗಿದ್ದಾರೋ ಆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ತಾಲೂಕು ದಂಡಾಧಿಕಾರಿಗಳೇ ತಮ್ಮಲ್ಲಿ ಮನವಿ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ